प्रवीण कुमार कटेल अध्यक्ष महोदय ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಬಹಳ ಯೋಜನೆ ಮತ್ತು ಕನಸು. ಈ ದೇಶದ ರೈತ 2020ಕ್ಕಾದಾಗ ದ್ವಿಗುಣವಾಗಿರ್ತಕ್ಕಂಥ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನುವಂಥದ್ದು. ಪ್ರಧಾನಮಂತ್ರಿಗಳ ಈ ಕನಸಿನ ಮಧ್ಯೆ 16 ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು, NDA ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಈ ಸರ್ಕಾರ. ಇವತ್ತು ಈ ದೇಶದಲ್ಲಿ 13 ರಾಜ್ಯಗಳಲ್ಲಿ ಮತ್ತು ವಿಶೇಷವಾಗಿ ಕರ್ನಾಟಕದ 16 ರಾಜ್ಯಗಳಲ್ಲಿ ಅಡಿಕೆಯನ್ನು ಬೆಳೆಯುತ್ತಾರೆ ರೈತ. ಇವತ್ತು ಅಡಿಕೆಯ ಬೆಳೆಗಾರ ಬಹಳಷ್ಟು ಸಂಕಷ್ಟದಲ್ಲಿದ್ದಾನೆ. ಅಡಿಕೆ ದಕ್ಷಿಣ ಭಾರತದಲ್ಲಿ ಅದು ಮಂಗಳಕಾರಕವಾಗಿರ್ತಕ್ಕಂಥ ಅಡಿಕೆ, ಅಲ್ಲಿರ್ತಕ್ಕಂಥ ಧಾರ್ಮಿಕ ಕಾರ್ಯದಲ್ಲಿ ಅಡಿಕೆ ಬಹಳ ಅವಶ್ಯಕತೆ ಇದೆ. ಉತ್ತರ ಭಾರತದಲ್ಲಿ ಅಡಿಕೆ ಜಗಿಯುವವರ ಸಂಖ್ಯೆ ಜಾಸ್ತಿ ಇದೆ. ಶಿವಮೊಗ್ಗದಂಥ ಪ್ರದೇಶದಲ್ಲಿ ಬೆಳೆಯತಕ್ಕಂಥ ಅಡಿಕೆ ಪೇಂಟ್ನಂಥ ಕಾರ್ಯಗಳಿಗೆ ಬಳಕೆ ಆಗುತ್ತೆ. ಇವತ್ತು ಅಂತಹ ದೇಶದ ಸಮಗ್ರ ಜನರನ್ನು ಸ್ಪರ್ಶ ಮಾಡಬಲ್ಲಂಥ ಅಡಿಕೆಯ ಬೆಳೆಗಾರ ಸಂಕಷ್ಟದಲ್ಲಿದ್ದಾನೆ. ಮೂರು ಕಾರಣಕ್ಕೋಸ್ಕರ ಸಂಕಷ್ಟದಲ್ಲಿದ್ದಾನೆ. ಒಂದನೇದು, ಇವತ್ತು ಕೊಳೆ ರೋಗ ಮತ್ತು ಹಳದಿ ರೋಗದ ಮುಖಾಂತರ ಅಡಿಕೆ ಫಸಲು ನಾಶ ಆಗ್ತಾ ಇದೆ. ಅದಕ್ಕೋಸ್ಕರ ವೈಜ್ಞಾನಿಕವಾಗಿರ್ತಕ್ಕಂಥ ಔಷಧಗಳನ್ನು ಕಂಡುಹಿಡಿಬೇಕು ಅಂತ ಹೇಳುವಂಥದ್ದನ್ನು ಸರ್ಕಾರದ ಮುಖಾಂತರ ಒತ್ತಾಯ ಮಾಡ್ತೇನೆ. ಎರಡನೇದು, ಅಡಿಕೆ ಇವತ್ತು ಬಾಂಗ್ಲಾ ಮತ್ತು ನೆರೆ ರಾಷ್ಟ್ರಗಳಿಂದ ಕಸ್ಟಮ್ ಶುಲ್ಕವನ್ನು ತಪ್ಪಿಸಿ ಬರ್ತಾ ಇದೆ. ಇದು ಅಕ್ರಮವಾಗಿ ಬರ್ತಾ ಇದೆ. ಇದರಿಂದ ರಾಷ್ಟ್ರಕ್ಕೆ 5,000 ಕೋಟಿ ರೂಪಾಯಿಗಳ ನಷ್ಟ ಆಗ್ತಾ ಇದೆ. ಹಾಗಾಗಿ ಅಕ್ರಮವಾಗಿ ಬರತಕ್ಕಂಥ ಅಡಿಕೆಗಳನ್ನು ನಿಲ್ಲಿಸಬೇಕು. ನಮ್ಮ ಗಡಿ ಪ್ರದೇಶಗಳಲ್ಲಿ ಭದ್ರತೆಯನ್ನು ಗಟ್ಟಿ ಮಾಡಿ ಅಲ್ಲಿಂದ ಬರತಕ್ಕಂಥ ಅಡಿಕೆಯನ್ನು ನಿಲ್ಲಿಸಿ ಇಲ್ಲಿಯ ರೈತರ ಅಡಿಕೆ ಬೆಳೆಗಾರರನ್ನು ರಕ್ಷಣೆ ಮಾಡಬೇಕು. ಮತ್ತು ಅಡಿಕೆ ಬೆಳೆಗಾರನಿಗೆ ಈ ವರ್ಷ ಅನಾವೃಷ್ಟಿಯಿಂದಾಗಿರುವ ಸಮಸ್ಯೆಗೆ ಒಂದು ಬೆಂಬಲ ಬೆಲೆಯನ್ನು ಪ್ಯಾಕೇಜ್ ಮುಖಾಂತರ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಂಥದ್ದನ್ನು ನಿಮ್ಮ ಮುಖಾಂತರ ವಿನಂತಿಸ್ತೇನೆ. ಧನ್ಯವಾದಗಳು ಸರ್. ಶ್ರೀ ಅಜಯ್ ಭಟ್ ಜಿ, ಸಭಿ ಮಾನ್ಯ ಸದಸ್ಯರು ಬೋಲ್ನೆ ಕಾ ಮೌಕಾ ದೇ. ಸಭಿ ಮಾನ್ಯ ಸದಸ್ಯರು ನಹೀಂ ಯೇ ಅಭಿ ಜೊ ಮೇ ಮಾನ್ಯ ಸದಸ್ಯ ಏಕ್ ಮಿನಿಟ್ ಪ್ಲೀಜ್. ಮೇ ಮಾನ್ಯ ಸದಸ್ಯ ಅಭಿ ಜೊ ಮಾನ್ಯ ಸದಸ್ಯ ಮೇ ಅಭಿ ಜೊ ಜೀರೋ ಅವರ್ ಕಿ ಲಿಸ್ಟ್ ಜೊ ಲಾಟ್ರಿ ಮೇ ನಿಕ್ಲಿ ಉಸ್ಕೋ ಪೂರಾ ಕರ್ ರಹಾ ಹೂಂ. ಉಸ್ಕೆ ಬಾದ್ ಜೋ ಭೀ ಮಾನ್ಯ ಸದಸ್ಯ ಕಿ ಆಜ್ಞಾ ಸೇ ಮೇನೆ ಆಪ್ಕೋ ಅಲಾವ್ ಕರೂಂಗಾ तो उनको बोलने दीजिए, डिस्टर्बेंस मत कीजिए. नहीं ऐसा नहीं, माननीय सदस्य श्रीमती सोनिया गांधी जी को मैंने पूरा टाइम दिया है कल. हाँ ऐसा नहीं है. श्री अजय भट्ट